ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಕಳೆದ ತರಗತಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರ್ತಕ್ಕಂತಹ ಟಿ ಟಿ ಸೈನ್ಸ್ ಪೇಪರ್ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿನ್ನೆ ಬಿಡಿಸಿದ್ವಿ ಅದಕ್ಕಿಂತ ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರು ಕ್ವಶನ್ ಪೇಪರ್ ಅಂತರೂ ಈಗಾಗಲೇ ಆಲ್ರೆಡಿ ಬಿಡಿಸಿವಿ ಯಾರು ಪೇಪರ್ ಒನ್ ಮತ್ತು ಪೇಪರ್ ಟು ಬಿ ಎಸ್ ಸಿ ಬಿ ಎಡ್ ಅದಿರಲ್ಲ ಅವ್ರಿಗೆ ಎರಡೂ ಪೇಪರ್ಗಳು ಸಿಲೆಬಸ್ಸ ಸೇಮ್ ಇರೋದ್ರಿಂದ ಅಲ್ಲಿನೂ ಗಣಿತಕ್ಕೆ ಸಂಬಂಧಪಟ್ಟಂಥ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾವೆ ಆಮೇಲೆ ಪೇಪರ್ ಟೂಗ್ ಪರಿಸ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಎರಡೂ ಪೇಪರ್ನ ತಾವು ರೆಫರೆನ್ಸ್ ಮಾಡಿರಿ ನಿಮ್ಗೆ ಓದೋಕ್ಕೆ ಅನುಕೂಲಕರನ ಆಗ್ತೈತಿ ಆಮೇಲೆ ಕ್ವಶನ್ಗಳು ಹೆಂಗೆ ಹೆಂಗೆ ಬಂದಾವಲ್ಲ ಅದನ್ನು ನಿಮಗೆ ಗುರ್ತು ಮಾಡೋಕ್ಕೂ ಏನಾಗ್ತೈತಿ ಅನುಕೂಲ ಆಗ್ತೈತಿ ಯಾಕಂದ್ರೆ ನಾನು ಎಲ್ಲೆಲ್ಲಿ ಕ್ವಶನ್ ಆಗ್ಯಾವ ಯಾವ್ಯಾವ ರೀತಿ ಪ್ರಶ್ನೆ ಕೇಳ ಅಂತಂದ್ರೆ ಫಸ್ಟ್ ಅಂದ್ರೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ತನ ಈಗಾಗಲೇ ಪೇಪರ್ ಫಸ್ಟಿಗೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸಿವಿ ಅಲ್ಲಿ ಪೇಪರ್ ಒನ್ಗೂ ಹೆಂಗೆ ಕ್ವಶನ್ ಕೇಳ ಪೇಪರ್ ಟುಗು ಹೆಂಗೆ ಕ್ವಶನ್ ಕೇಳೋಣ ಹೌದಾ ಮತ್ತು ಟಾಪಿಕ್ಗಳು ಯಾವುವು ಸಿಮಿಲರ್ ಅದಾವ ಅಂಥೇಳಿ ಆ ಒಂದು ತರಗತಿಯಲ್ಲಿ ನಿಮಗೆ ಹೇಳ್ಕೊತಾನೆ ಬಂದೀನಿ ಓಕೆ ಇವತ್ತು ನೇರವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಟಿ ಇ ಟಿ ಪೇಪರ್ ಅನ್ನು ಒಂದೊಂದು ಪ್ರಶ್ನೆ ನೋಡ್ತಾ ಹೋಗೋಣ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಫಸ್ಟ್ ಫಸ್ಟ್ನೇದು ಕೆಳಗಿನ ಹೇಳಿಕೆಗಳಲ್ಲಿ ಸ್ಮಾಲ್ ಜಿ ದೊಡ್ಡ ಜಿ ಬಾಲ್ಸ್ ಲಾಕೆ ಅದನ್ನು ನೈನ್ತ್ ಬುಕ್ನಾಗ ಐತೆ ನೋಡ್ರಿ ಇದು ಜಿ ಮತ್ತು ಜಿಗೆ ಸಂಬಂಧ ಅಂದರೆ ಗ್ರಾವಿಟೇಷನ್ಗೆ ಸಂಬಂಧಪಟ್ಟಂತೆ ಜಿ ಮತ್ತು ಜಿಗೆ ಸಂಬಂಧಿಸಿದಂತೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಜಿ ಸ್ಥಿರವಾಗಿರುತ್ತದೆ ಮತ್ತು ಸ್ಮಾಲ್ ಜಿ ಅಂತಕ್ಕಂಥದ್ದು ಬದಲಾಗಿರುತ್ತದೆ ಅಂತಕ್ಕಂಥದ್ದನ್ನು ಸೂಚಿಸ್ತೈತಿ ಹೌದಾ ಒಂದು ಗ್ರಾವಿಟೇಷನ್ ಚಾಪ್ಟರ್ನ ಓದೋ ಮುಂದೆ ನೈನ್ತ್ ಬುಕ್ನಾಗ ಐತಿ ಅವಾಗ ನಿಮಗೆ ಇದನ್ನು ಕ್ಲಿಯರ್ ಆಗ್ತೈತಿ ಆರಾಮಾಗಿ ನಾವು ಇದನ್ನು ನೋಡ್ಕೊಬೋದು ಹೋದ ಆಪ್ಷನ್ ಸಂಖ್ಯೆ ಫಸ್ಟ್ ಜಿ ಸ್ಥಿರವಾಗಿರ್ತೈತಿ ಆಮೇಲೆ ಸ್ಮಾಲ್ ಜಿ ಅಂತಕ್ಕಂಥದ್ದು ಬದಲಾಗ್ತಾ ಇರ್ತದ ಒಬ್ಬ ಸೈಕಲ್ ಸವಾರ ಒಂದು ವೃತ್ತ ಪಥದಲ್ಲಿ ಇಪ್ಪತ್ತೆರಡು ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಚಲಿಸುತ್ತಿದ್ದಾನೆ ಏಳು ಸೆಕೆಂಡ್ಗಳಲ್ಲಿ ಸಂಪೂರ್ಣ ವೃತ್ತವನ್ನು ಕ್ರಮಿಸಿದರೆ ಆ ಪಥದ ತ್ರಿಜ್ಯವನ್ನು ಕಂಡುಹಿಡಿಯೋ ಅಂತ ಸ ಸರಳವಾಗಿರ್ತಕ್ಕಂಥ ಕ್ವಶನ್ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಎರಡು ಮೀಟರ್ ಅಂತ ಹೇಳ ನಾವು ಅದನ್ನು ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಐದುನೂರು ಗ್ರಾಮ್ ದ್ರವ್ಯ ರಾಶಿಯುಳ್ಳ ಕ್ರಿಕೆಟ್ ಚೆಂಡು ಹಾಗೂ ಎರಡು ನೂರ ಐವತ್ತು ಗ್ರಾಮ್ ದ್ರವ್ಯ ರಾಶಿಯುಳ್ಳ ಟೆನಿಸ್ ಚೆಂಡು ಏಕ ಜವದಲ್ಲಿ ಚಲಿಸುತ್ತಿದ್ದಾರೆ ನೋಡ್ರಿ ಎರಡು ಏನಾದ್ರು ಸರ ಐದುನೂರು ಗ್ರಾಮ್ ದ್ರವ್ಯ ರಾಶಿಯುಳ್ಳ ಕ್ರಿಕೆಟ್ ಚಂಡ ಐತಿ ಮತ್ತು ಎರಡುನೂರ ಐವತ್ತು ಗ್ರಾಮ್ ದ್ರವ್ಯ ರಾಶಿಯುಳ್ಳ ಟೆನಿಸ್ ಚೆಂಡ ಐತಿ ಅವು ಏನು ಮಾಡಕತ್ತವ ಎರಡು ಏಕ ಜವದಲ್ಲಿ ಜವ ಚಾಪ್ಟರ್ ಓದ ಮುಂದೆ ಬರ್ತೈತಿ ಏಕ ಜವದಲ್ಲಿ ಚಲಿಸಾಕತ್ತವ ಯಾವ ಹೇಳಿಕೆ ಸರಿ ಅಂತಂದ್ರೆ ಎರಡು ಗರಿಷ್ಠ ಆವೇಗವನ್ನು ಹೊಂದಿವೆ ನೆನ್ಪಿಟ್ಕೋರಿ ಇಂಥ ಅಪ್ಲೈಡ್ ಮ್ಯಾಗ್ ಕ್ವಶನ್ ಕ್ಯಾತಿರ್ತಾನೆ ನೋಡಿರಿ ಕ್ರಿಕೆಟ್ ಚಂಡು ಗರಿಷ್ಠ ಆವೇಗವನ್ನು ಹೊಂದಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಓಕೆ ಇನ್ನು ಈ ಕೆಳಗಿನವುಗಳಲ್ಲಿ ಕ್ರಮವಾಗಿ ತರಂಗ ದೂರ ಮತ್ತು ಆವೃತ್ತಿಯ ಮೂಲಮಾನಗಳು ನೋಡ್ರಿ ಪ್ರತಿಯೊಂದು ಕ್ವಶನ್ ಪೇಪರ್ನಾಗ ಒಂದು ಎಸಾ ಏಕಮಾನದ ಮೇಲೆ ಪ್ರಶ್ನೆಯನ್ನು ಕೆಳಗೆ ಕೇಳ್ತಾನೆ ಹೌದಾ ನಾನು ನಿಮಗೆ ಕಳೆದ ತರಗತಿನಲ್ಲಿ ಎಸ ಏಕಮಾನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಚಾರ್ಟನ್ನೇ ಕೊಟ್ಟಿದ್ದೆ ಹೌದಾ ಆ ಒಂದು ತರಗತಿಯಲ್ಲಿ ನೀವು ನೋಡಿರಿ ನಿಮಗೆ ಆ ಎಸಾ ಏಕಮಾನದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗ್ತದ ಹ್ಞೂ ಇದಕ್ಕೆ ಏನು ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿರಿ ತರಂಗ ದೂರ ಹರ್ಡ್ಸ್ನಲ್ಲಿ ಅಳಿತೀವಿ ತರಂಗ ದೂರ ಮತ್ತು ಆವೃತ್ತಿ ಹೌದಾ ತರಂಗ ದೂರ ಮತ್ತು ಆವೃತ್ತಿ ಮೀಟರ್ ಮತ್ತು ಅಳಿತೀವಿ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ನೋಡ್ರಿ ಒಂದು ಮಸೂರದ ಸಾಮರ್ಥ್ಯ ಎರಡು ಪಾಯಿಂಟ್ ಐದು ಡಿ ಆದರೆ ಮಸೂರದ ಸಂಗಮ ದೂರವನ್ನು ಕೇಳಿದ್ದಾನೆ ಪ್ರಶ್ ಕ್ವಶನ ಸೂತ್ರವನ್ನು ಹಚ್ಚಿ ಇದನ್ನು ಬಿಡಿಸೋದಾಗಿ ಉತ್ತರ ಏನು ಬರ್ತಿತ್ತು ರೀ ಸರ್ ಅಂತಂದ್ರೆ ನಲವತ್ತು ಸೆಂಟಿಮೀಟ್ರ್ ಅಂತಕ್ಕಂಥ ಉತ್ತರ ಬರ್ತೈತಿ ಸಿಂಪಲ್ ಆಗಿರುತ್ತೆ ನೋಡಿರಿ ಒಂದು ಅಥವಾ ಎರಡು ಫಾರ್ಮುಲಾಗಳ ಬೇಸ್ ಮೇಲೆ ಕ್ವಶನ್ ಕೇಳ್ತಾನ ಜಾಸ್ತಿ ಕೇಳೋಂಗಿಲ್ಲ ಓಕೆ ಏನು ವರಿ ಮಾಡ್ಕೊಬೇಡ್ರಿ ತುಂಬ ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನೇ ಕೇಳ್ತಾ ಬರ್ತಾನೆ ಅಷ್ಟು ಡೆಪ್ತಾಗಿ ಅಷ್ಟು ಟಫ್ ಇರ್ತಕ್ಕಂಥ ಲೆಕ್ಕಗಳನ್ನು ಕೇಳಂಗಿಲ್ಲ ಇದು ಒಂದು ಚಾಪ್ಟರ್ ಎದ್ರಾಗ ಬರ್ತೈತಿ ಅಂತಂದ್ರೆ ಈಗ ಬೆಳಕಂತಕ್ಕಂಥ ಚಾಪ್ಟರ್ನಲ್ಲಿ ಬರ್ತದ ಟೆಂತ್ ಬುಕ್ನಾಗ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಲಭ್ಯ ಐತಿ ಓಕೆ ನೋಡಿರಿ ಚಲನಚಿತ್ರಗಳಲ್ಲಿ ಬಳಸುವ ಮಾನವನ ಕಣ್ಣಿನ ಗುಣ ಬಹಳ ಇಂಪಾರ್ಟೆಂಟ್ ಕ್ವಶನ್ನ ನೋಡ್ರಿ ಯಾವುದೇ ಒಂದು ಕ್ಯಾಮ್ರಾ ವಿಡಿಯೋ ಶೂಟಿಂಗ್ ಅಂತಂದ್ರೆ ಅದು ಚಿತ್ರಗಳ ಸರಣಿಯನ್ನು ನಿರಂತರಗೊಳಿಸಿದಾಗ ಆ ಒಂದು ಅಬ್ಜೆಕ್ಟ್ಗಳು ನಮಗೆ ಸರ್ದಂಗ ಸರ್ದಂಗ ಅನ್ನಿಸ್ತಾವ ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತೈತಿ ದೃಷ್ಟಿಯ ನಿರಂತರತೆ ಅಂತಕ್ಕಂಥದ್ದು ಹೌದಾ ಈ ಒಂದು ದೃಷ್ಟಿಯ ನಿರಂತರತೆಯ ಗುಣವನ್ನು ನಾವು ಎಲ್ಲಿ ನೋಡ್ಬೋದು ಚಲನಚಿತ್ರಗಳಲ್ಲಿ ಬಳಸುವ ಮಾನವನ ಕಣ್ಣಿನ ಗುಣ ಅಂತ ಹೇಳಿ ಕರಿತೀವಂದ್ರೆ ಈಗ ಚಲನಚಿತ್ರಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ಈ ಎಲ್ಲ ನಾವು ಟಿ ಅದು ನೋಡ್ತೀವಲ್ಲ ಅವು ಚಿತ್ರವನ್ನು ನಿರಂತರವಾಗಿ ಚಲನೆ ಮಾಡ್ತೈತಿ ಆ ನಿರಂತರವಾಗಿ ಚಿತ್ರಗಳು ಫೋಟೋಗಳು ಸ್ಪೀಡಾಗಿ ಚಲಿಸುವುದರಿಂದ ಆ ಒಂದು ಆಬ್ಜೆಕ್ಟ್ ಮೂವ್ ಆದಂಗ ನಮಗೆ ಕಾಣ್ತೈತಿ ಈ ಒಂದು ತತ್ವದ ಮೇಲೆ ನಮ್ಮ ಚಲನಚಿತ್ರಗಳಲ್ಲಿ ನಾವು ಕಣ್ಣಿನ ಒಂದು ದೃಷ್ಟಿಯನ್ನು ದೃಷ್ಟಿಯ ನಿರಂತರತೆ ತತ್ವವನ್ನು ನಾವು ಇಲ್ಲಿ ನೋಡಬಹುದು ತುಂಬ ಸರಳವಾಗಿರ್ತಕ್ಕಂಥ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನ ಕೇಳೋಣ ವಿದ್ಯುತ್ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ನಡುವಿನ ಸರಿಯಾಗಿರ್ತಕ್ಕಂಥ ಸಂಬಂಧ ಕೇಳೋಣ ವಿ ಎ ಐ ಅಂತ ಕರಿತೀವಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಂಬಂಧ ನೋಡ್ರಿ ವಿದ್ಯುತ್ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ನಡುವಿನ ಸರಿಯಾಗಿರ್ತಕ್ಕಂಥ ಸಂಬಂಧ ಯಾವುದ್ರಿ ಸರ್ ಅಂತಂದ್ರೆ ವಿ ಎ ಐ ಅಂತ ನಾವು ಗುರುತಿಸ್ತೀವಿ ಆಪ್ಷನ್ ಸಂಖ್ಯೆ ನಾಲ್ಕು ಇಂಥವು ಕ್ವಶನ್ ನಿಯರ್ ಆಗಿರ್ತಾವ ಡೈರೆಕ್ಟ್ ನಾವು ಪಾಯಿಂಟ್ ಮಾಡ್ಕೊಂಡು ನೆನಪಿಟ್ಕೊಂಡು ಮತ್ತೆ ಎಲ್ಲಾದರೂ ಹೊತ್ತಾಟ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ಬಹಳ ಇರ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಇಟ್ ಈಸ್ ಸೇಮ್ ಕ್ವಶನ್ ರಿಪೀಟ್ ಆಗಿದ್ರೆ ಸರಿ ಇದು ಒಂದು ಆಯತಾಕಾರ ತಾಮ್ರದ ಸುರುಳಿಯಲ್ಲಿ ಒಂದು ಕಾಂತಕ್ಷೇತ್ರದಲ್ಲಿ ಸುತ್ತಿದಾಗ ಪ್ರೇರಿತ ವಿದ್ಯುತ್ ಪ್ರತಿ ಎಷ್ಟು ಸುತ್ತಿಗೊಮ್ಮೆ ಬದಲಾಗುತ್ತದೆ ಅಂತ ಕೇಳೋಣ ಸೇಮ್ ಕ್ವಶನ್ ರಿಪೀಟ್ ಆಗಿದ್ದೀಟಿನಲ್ಲಿ ಅರ್ಧ ಸುತ್ತಿಗೊಮ್ಮೆ ಸರಿಯಾಗಿರ್ತಕ್ಕಂಥ ಅರ್ಧ ಸುತ್ತಿಗೊಮ್ಮೆ ಸರಿ ಗ್ಯಾಲ್ವನೀಕರಣ ವಿಧಾನದಲ್ಲಿ ಕಬ್ಬಿಣವನ್ನು ತುಕ್ಕು ಹಿಡಿಯುವುದರಿಂದ ರಕ್ಷಿಸಲು ತೆಳುವಾದ ಲೇಪನ ಮಾಡಲು ಸತುವನ್ನು ಬಳಸ್ತೀವಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಕೇಳೋಣ ಮತ್ತೆ ಕೇಳ್ತಕ್ಕಂಥ ಚಾನ್ಸ್ ಐತಿ ಒನ್ ಎನ್ ಗುರಿ ಗ್ಯಾಲ್ವೀಕ ಗ್ಯಾಲ್ವನೀಕರಣ ವಿಧಾನದಲ್ಲಿ ಕಬ್ಬಿಣವನ್ನು ತುಕ್ಕು ಹಿಡಿಯುವುದರಿಂದ ರಕ್ಷಿಸಲು ತಳುವಾದ ಲೇಪನವನ್ನು ಮಾಡಲು ಬಳಸುವ ಲೋಹ ಯಾವುದಂತಂದ್ರೆ ಸತು ಹೇಳಿ ಕರಿತೀವಿ ಹೌದಾ ಸತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದರು ಸತುವಿನ ಲೇಪನವನ್ನು ನಾವು ತುಕ್ಕು ಹಿಡಿದ ತುಕ್ಕು ಹಿಡಿದಿರ್ತಕ್ಕಂಥ ವಸ್ತುಗಳನ್ನು ರಕ್ಷಣೆ ಮಾಡೋಕ್ಕೆ ಮಾಡ್ತೀವಿ ಅದನ್ನು ಗ್ಯಾಲ್ವನೀಕರಣ ಅಂಥೇಳಿ ಕರಿತೀವಿ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಈ ಒಂದು ಕ್ವಶನ್ ಕ್ರಯಾನ ಸರಿ ಅಕ್ಕ ಸಾಲಿಗನಿಗೆ ಆಭರಣಗಳನ್ನು ಮಾಡಲು ಸಹಾಯ ಮಾಡತಕ್ಕಂತಹ ಚಿನ್ನದ ಎರಡು ಪ್ರಮುಖ ಗುಣಗಳು ಹೊಳಪ ಮತ್ತು ತನ್ಯತೆ ಆ ಒಂದು ಹೊಳಪಿನ ಗುಣದಿಂದ ಮತ್ತು ತನ್ನತೆಯ ಗುಣದಿಂದ ಏನು ಮಾಡ್ತಾನ ಒಬ್ಬ ಅಕ್ಕ ಸಾಲಿಗ ಆಪ್ಷನ್ ಸಂಖ್ಯೆ ಒಂದು ಮತ್ತು ಆಪ್ಷನ್ ಸಂಖ್ಯೆ ಮೂರೂ ಕೆಲವೊಂದು ಕಡೆ ಉತ್ತರ ಕೊಟ್ಟಾನ ಬಟ್ ಒಂದು ಮತ್ತು ಮೂರು ಕಿಯಾನ್ಸರ್ನಾಗೂ ಹಂಗೆ ಇರ್ಬೋದು ಬಹುಶಃ ಅಕ್ಕಸಾಲಿಗನಿಗೆ ಆಭರಣಗಳನ್ನು ಮಾಡಲು ಸಹಾಯ ಮಾಡುವ ಚಿನ್ನದ ಎರಡು ಪ್ರಮುಖವಾಗಿರ್ತಕ್ಕಂಥ ಗುಣಗಳು ಯಾವ ರೀ ಅಂತಂದ್ರೆ ಹೊಳಪು ಮತ್ತು ತನ್ನತೆ ನೆನ್ಪಿಟ್ಟು ಹೋಗೋರಿ ಮತ್ತು ಏನಾದರೂ ಆಪ್ಷನ್ದಾಗ ಶಾಬ್ಧಾನ ಮತ್ತು ತನ್ನತೆ ಕೊಟ್ಟೋದ್ರೂ ಕೆಲವೊಂದು ಕಡೆ ಕೊಟ್ಟಾನ ಬಟ್ ಓಕೆ ನಾವು ಒಂದೇ ಆಪ್ಷನ್ ಜೊತೆಗೆ ಹೋಗೋಣ ಯಾಕಂದ್ರೆ ಗೋಲ್ಡ್ ಅಂತ ಕರಿತೀವಿ ಅದರ ಸಂಕೇತ ಎ ಯು ಅರಮ್ ಹೇಳಿ ನಾವು ಅದನ್ನು ಲ್ಯಾಟಿನಲ್ಲಿ ಕರಿತೀವಿ ಆಟೋಮಿಕ್ ನಂಬರ್ ಎಪ್ಪತ್ತೊಂಬತ್ತು ಅಂತದನ್ನು ಕುರಿಸ್ತೀವಿ ಆ ಒಂದು ಶುದ್ಧ ಐತೋ ಇಲ್ಲೋ ಎಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಅಕ್ಕ ಸಾಲಿಗೆ ಹೊಳಪು ಮತ್ತು ತನ್ಯತೆಯ ಗುಣವನ್ನು ಮೇಲೇಬಿಲಿಟಿ ಡಕ್ಟೇಬಿಲಿಟಿ ಅಂತ ಬರ್ತಾವಲ್ಲ ಆ ಒಂದು ಲಕ್ಷಣಗಳ ಆಧಾರದ ಮೇಲೆ ನಾವು ಆ ಒಂದು ಚಿನ್ನವನ್ನು ಗುರುತಿಸ್ತಾ ಬರ್ತೀವಿ ಓಕೆ ದ್ರಾವಣದ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಗೆ ಸಂಬಂಧಿಸಿದಂತೆ ಕೆಳಗಿನ ಕೆಳಗಿನವುಗಳಲ್ಲಿ ಸರಿಯಾದಂಥ ಹೇಳಿಕೆ ನಾನು ಈಗಾಗಲೇ ನೇರವಾಗಿ ಮಾರ್ಕ್ ಮಾಡೀನಿ ಅಂದರೆ ರಿವಿಷನ್ ಮಾಡೋಕೆ ಅನುಕೂಲ ಆಗ್ತೈತಿ ಹೆಚ್ಚಿನ ಪಿ ಎಚ್ ಇತ್ತಂದ್ರೆ ಅದು ಸಾರಜಕ್ತ ಆಮ್ಲ ಕಡಿಮೆ ಪಿ ಎಚ್ ಅದು ಸಾರರಿಕ್ತ ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವಿವರಣೆ ಕೊಡೋ ಮುಂದೆ ನಾವು ಈ ಒಂದು ಪ್ರಶ್ನೆ ನೋಡಬಹುದು ದ್ರಾವಣದ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾಗಿರ್ತಕ್ಕಂಥ ಹೇಳಿಕೆ ಯಾವುದರಿ ಅಂತಂದ್ರೆ ಹೆಚ್ಚಿನ ಪಿ ಎಚ್ ಸಾರರಿಕ್ತ ಆಮ್ಲ ಕಡಿಮೆ ಪಿ ಎಚ್ ಅಂತಕ್ಕಂಥದ್ದು ಸಾರೀರಿಕ್ತ ಪ್ರತ್ಯಾಮ್ಲ ಎರಡು ಹೌದಾ ನೋಡಿರಿ ಆನ್ಸರ್ ಏನಾಗ್ತೈತಿ ಎರಡು ಮತ್ತು ಮೂರು ಸೋಡಿಯಂ ಪರಮಾಣು ರಾಶಿ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಆರು ಗ್ರಾಮ್ ಸೋಡಿಯಂನಲ್ಲಿರ್ತಕ್ಕಂಥ ಮೂಲಗಳ ಸಂಖ್ಯೆ ಎರಡು ಕೆಲವೊಂದಿಷ್ಟು ಎಕ್ಸಾಮ ಮೂಲಗಳನ್ನು ಬೈಪಾಟ್ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಎಲ್ಲಾದರೂ ಒಂದು ಕೆತ್ತನ್ನು ಜಾಸ್ತಿ ಕೇಳಂಗಿಲ್ಲ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಆರು ಗ್ರಾಮ್ ಸೌಡಿಯಮ್ನಲ್ಲಿ ಇರ್ತಕ್ಕಂಥ ಮೌಲ್ಗಳ ಸಂಖ್ಯೆ ಎರಡು ನೋಡಿರಿ ನೈನ್ತ್ ಬುಕ್ನಾಗ ಕೆಲವೊಂದಿಷ್ಟು ಮೋಲ್ಗಳ ಸಂಖ್ಯೆಯನ್ನು ಅವರೇ ಲೆಕ್ಕಾಚಾರ ಮಾಡಿ ಇಟ್ಟಾರ ಅದೊಂದಿಷ್ಟು ಕಣ್ಣಾಡ್ಸ್ಕೊಂಬಿಟ್ರೇನಾಗ್ತೈತಿ ನಮಗೆ ಅನುಕೂಲಕರ ಆಗ್ತೈತಿ ಜಾಸ್ತಿ ಕೇಳೋಂಗಿಲ್ಲ ಕೇಳಿದ್ರೆ ಒಂದು ನಾಡಿನಲ್ಲ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ ಬರುವುದು ಎರಡರಿಂದ ಮೂರು ಅದಕ್ಕಿಂತ ಹೆಚ್ಚು ಬರೋಂಗಿಲ್ಲ ಭಾಳ ಅಂದರೆ ಎರಡು ಅಥವಾ ಮೂರು ಅಷ್ಟಕ್ಕೆ ಅತ್ತ ಇಲ್ಲಿಕಂದ್ರೆ ಕ್ವಶನ್ನ ಫಾರ್ಮುಲಾ ಬೇಸ್ ಕೇಳಲಿಕ್ಕೆ ಆ ಒಂದು ಸೂತ್ರಗಳ ಮೇಲೆ ನೇರವಾಗಿ ಸೂತ್ರ ಇದಕ್ಕೇನು ಸೂತ್ರ ವಿಭವಾಂತರಕ್ಕೆ ಸಂಬಂಧಪಟ್ಟ ಸೂತ್ರ ಏನು ಹೌದಾ ಈಗ ನ್ಯೂಟನ್ನ ಚಲನೆಯ ನಿಯಮಗಳಲ್ಲಿ ಕೆಲವೊಂದಿಷ್ಟು ಸೂತ್ರಗಳು ಬರ್ತಾವ ಆ ಒಂದು ಕ್ರೈಟೀರಿಯಾನಲ್ಲಿ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ ಈ ರೀತಿ ನಾವು ಕಲೆ ಹಾಕೋತಾ ಮಾಹಿತಿಯನ್ನು ಕಲೆ ಹಾಕೋತಿದ್ರೆ ಸಾಕು ಓಕೆ ಅಡುಗೆ ಪಾತ್ರೆಗಳ ಹಿಡಿಕೆಯ ತಯಾರಿಕೆಗೆ ಹೆಚ್ಚು ಸೂಕ್ತವಾದಂತಹ ವಸ್ತು ಯಾವುದು ನೋಡಿ ಅಡಿಗೆ ಪಾತ್ರೆಗಳ ಅಡಿಗೆ ಪಾತ್ರೆಗಳ ಹಿಡಿಕೆಗೆ ಹಿಡಿಕೆಯನ್ನು ತಯಾರು ಮಾಡ್ತೀವಲ್ಲ ಅದನ್ನು ಬ್ಯಾಕಲೈಟ್ ಮೂಲಕ ನಾವು ತಯಾರು ಮಾಡ್ತೀವಿ ಪಾಲಿಥಿನ್ ಆಗೋದಿಲ್ಲ ಪಿ ವಿ ಸಿ ಆಗೋದಿಲ್ಲ ನೈಲಾನ್ ಆಗೋದಿಲ್ಲ ನೋಡಿರಿ ಈಗ ನಿಮಗೊಂದು ಐಡಿಯಾ ನಾನು ಯಾಕೆ ಇದರಲ್ಲಿ ನಾನು ಕ್ವಶನ್ನ ಕಮ್ಮಿ ಎಕ್ಸ್ಪ್ಲೇಷನ್ ಕೊಡಕತ್ತೀನಿ ಅಂತಂದ್ರೆ ನಾವು ಕಳೆದ ಎರಡು ತರಗತಿನಲ್ಲಿ ಪ್ರತಿಯೊಂದು ಕ್ವಶನ್ನ ಹಿಡಿದು ಎಕ್ಸ್ಪ್ಲೇಷನ್ನ ಕೊಟ್ಕೊತೋಗೀವಿ ನಾನು ಹೇಳೇಬಿಟ್ಟೆ ನಿಮಗೆ ಹೌದಾ ಅಡುಗೆ ಪಾತ್ರೆಗಳ ಕಡಿಮೆ ಅಂದ್ರೆ ಈ ಒಂದು ಕ್ವಶನ್ ಕ್ಯಾನ್ ಸಿಂಪಲ್ ಈ ಸದ್ಯಕ್ಕೆ ಇದೊಂದು ಕ್ವಶನ್ ಐತೆ ಅಂತಂದ್ರೆ ಅದಕ್ಕೆ ಪಾಲಿಥೀನೇನು ಕೆಲಸ ಮಾಡ್ತೈತಿ ಪ್ಲಾಸ್ಟಿಕ್ನಲ್ಲಿ ಹೆಂಗೆ ವರ್ಕ್ ಮಾಡ್ತದ ಪಿ ವಿ ಸಿ ಎ ಕೆಲಸ ಏನು ನೈಲಾನ್ ಕೆಲಸ ಏನು ಈ ಒಂದು ಎಲ್ಲ ಮೂರು ಮಾಹಿತಿನ ಕಲೆ ಹಾಕೋರಿ ನಿಮಗೆ ಆಟೋಮೆಟಿಕ್ಕಾಗಿ ಬೆಕಲೈಟ್ ನಾ ಈ ಇಂಟರ್ನೆಟ್ನಾಗ ಸರ್ಚ್ ಮಾಡಿ ನೋಡಿರಿ ಹೌದಾ ಇವು ಈ ರೀತಿ ನಾವು ಇಂಟರ್ನೆಟ್ ಮೂಲಕ ಅಥವಾ ಯಾವುದು ನೀವು ಸೋರ್ಸ್ ಮೂಲಕ ಮಾಹಿತಿಯನ್ನು ಕಲಿ ಹಾಕೋತದ ಆಟೋಮೆಟಿಕ್ಕಾಗಿ ಒಂದು ಕ್ವಶನ್ ಏನು ಕ್ಯಾನ ಮತ್ತು ನಾಳೆ ದಿನ ಏನು ಮಾಡ್ತಾನೆ ಈಗ ಅಡುಗೆ ಪಾತ್ರೆ ಹಿಡಿಕೆ ತಯಾರಿಕೆಗೆ ಹೆಚ್ಚು ಸೂಕ್ತವಾಗಿರ್ತಕ್ಕಂಥ ವಸ್ತು ಕ್ಯಾನ ಬೆಕಲೈಟ್ ಓಕೆ ಬಟ್ ನಾಳೆಗೆ ಪಿ ವಿ ಸಿ ಬಗ್ಗೆ ಕೇಳ್ತಾನ ನಾಡಿದ್ದು ಪಾಲಿಥೀನ್ ಬಗ್ಗೆ ಕೇಳ್ತಾನೆ ನೈಲಾನ್ ಬಗ್ಗೆ ಕೇಳ್ತಾನೆ ಈ ರೀತಿ ಏನು ಮಾಡ್ತಾನೆ ಕ್ವಶನ್ಗಳನ್ನು ಟ್ವಿಸ್ಟ್ ಮಾಡಿ ಏನು ಮಾಡ್ತಾನೆ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾ ಬರು ಬರ್ತಾನೆ ಓಕೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಸಿಂಪಲ ನೇರವಾಗಿರ್ತಕ್ಕಂಥ ಕ್ವಶನ ಆಲ್ಮೋಸ್ಟ್ ಸಿಂಪಲ್ ಇದು ಈಸಿ ಐತಿ ಕ್ವಶನ್ ಪೇಪರ್ ಈಸಿ ಐತಿ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಸೀಮಿತ ಪ್ರಮಾಣದಲ್ಲಿ ಇದ್ದಾವೆ ಮತ್ತು ಅವು ಬರಿದಾಗ್ತಕ್ಕಂಥ ಸಂಪನ್ಮೂಲಗಳು ಒನ್ ಅನ್ಪಿಟ್ಕೋರಿ ಸಾಂಪ್ರದಾಯಿಕ ಶಕ್ತಿಯ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಹೆಂಗದವ್ರೀ ಸರ ಸೀಮಿತ ಪ್ರಮಾಣದಲ್ಲಿ ನಮ್ಮ ಭೂಮಿಯಲ್ಲಿ ಲಾಭವಾಗದವ ಮತ್ತು ಅವು ಬರಿದಾಗುವ ಜಲ್ದಿ ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲಗಳು ನಾವು ಅಂತೀವಿ ಸಂಪನ್ಮೂಲಗಳಲ್ಲಿ ಒಂದು ಬರಿದಾಗುವ ಸಂಪನ್ಮೂಲಗಳು ಒಂದು ಬರಿದಾಗದ ಸಂಪನ್ಮೂಲಗಳಂತೆ ಬರ್ತೀವಿ ಹೌದಾ ಇನ್ನು ಜಲ್ದಿ ಮುಗಿಲಾರ್ದಂಥ ಸಂಪನ್ಮೂಲಗಳು ಯಾವುದು ಸೂರ್ಯಶಕ್ತಿ ಶಕ್ತಿ, ಆಮೇಲೆ ಶಾಖಶಕ್ತಿ ಅಂತ ಕರಿತೀವಿ ವಿದ್ಯುತ್ ಶಕ್ತಿ ಪವನಶಕ್ತಿ ಇವು ಜಲ್ದಿ ಮುಗಿಯಂಗಿಲ್ಲ ಬಟ್ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಸೀಮಿತ ಪ್ರಮಾಣದಲ್ಲಿ ಕಲ್ಲೆದ್ದಲು ಆಗಿರ್ಬೋದು ಹೌದಾ ಈ ರೀತಿ ಪೆಟ್ರೋಲಿಯಂ ಆಗಿರ್ಬೋದು ಇವು ಬರಿದಾಗೋ ಸಂಪನ್ಮೂಲಗಳು ಆಗ್ತವೆ ಆಪ್ಷನ್ ಸಂಖ್ಯೆ ಒಂದು ನೇರವಾಗಿರ್ತಕ್ಕಂಥ ಕ್ವಶನ್ ಕ್ಯಾನ ಸರ ಇದ್ರ ಮ್ಯಾಗ ಕ್ವಶನ್ ಆಗಿತ್ತು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಒಂದು ಚೂರು ನೀವು ಕಲೆ ಹಾಕೋಬೇಕಾಗ್ತಿತ್ತು ಯಾಕಂದ್ರೆ ಸಾಂಪ್ರದಾಯ ಸಂಪನ್ಮೂಲಗಳು ಅಂತಕ್ಕಂಥ ಚಾಪ್ಟರ್ ನೀವು ಓದ್ಕೊಂಡ್ಬಿಡ್ರಿ ಆರಾಮಾಗಿ ನಿಮಗೆ ಅಲ್ಲಿ ಏನು ಕ್ವಶನ್ ಮಾಡಿದ್ರು ನೀವು ಉತ್ತರವನ್ನು ಹಾಕ್ತೀರಿ ಓಕೆ ಒಂದು ಸೋಪ್ ಅಣುವಿನಲ್ಲಿರುವುದು ಸರಿ ಏನೈತ್ರಿ ಒಂದು ಸೋಪ್ನಾಗ ಜಲಾಕರ್ಷಕ ತಲೆ ಮತ್ತು ಜಲವಿಕರ್ಷಕ ಬಾಲ ಎಂತ ಟೆಂತ್ ಬುಕ್ನಾಗ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತದ ಒಂದು ಸೋಪ್ ಅಣುವಿನಲ್ಲಿರ್ತಕ್ಕಂಥದ್ದೇನು ಜಲಾಕರ್ಷಕ ತಲೆ ಐತಿ ಮತ್ತು ಜಲವಿಕರ್ಷಕ ಬಾಲ ಇದೆ ಬಹಳ ಸಲ ಕ್ವಶನ್ ರಿಪೀಟ್ ಆಗಿತ್ತು ನೋಡ್ರಿ ಇದು ಪ್ರತಿಜೈವಿಕಗಳು ಯಾವುದರ ಪರಿಣಾಮಕಾರಿ ಆಗಿರುವುದಿಲ್ಲ ಅಂದ್ರೆ ಯಾವುದರ ವಿರುದ್ಧ ಪರಿಣಾಮಕಾರಿ ಅಂತಂದ್ರೆ ಈಗ ಪ್ರತಿಜೈವಿಕಗಳು ಹೌದಾ ಅಂದ್ರೆ ಆಂಟಿಬಯೋಟಿಕ್ಸ್ ಅಂತ ಕರಿತೀವಲ್ಲ ಅವು ವೈರಸ್ಗಳಿಗೆ ಹೆಚ್ಚು ಪರಿಣಾಮಕಾರಿ ಆಗಿರೋದಿಲ್ಲ ಬ್ಯಾಕ್ಟೀರಿಯಾ ಆಯಿತು ಪ್ರೊಟೋಸೋ ಆಯಿತು ಶಿಲೀಂಧ್ರ ಆಯಿತು ಈ ಮೂಲಕ ಅವು ಏನು ಮಾಡ್ತಾವ ಉಚಿತ ಮದ್ದು ಆಗ್ತಾವ ಬಟ್ ಈ ಒಂದು ಪ್ರತಿಜೀವಿಕಗಳು ಆ್ಯಂಟಿಬಯೋಟಿಕ್ಸ್ಗಳು ಏನಾಗ್ತವೆ ವೈರಸ್ಗಳಿಗೆ ಹೆಚ್ಚು ಅವು ಏನು ಮಾಡೋಂಗಿಲ್ಲ ನೋಡ್ರಿ ಯಾಕಂದ್ರೆ ವೈರಸ್ಗಳಿಗೆ ಜಾಸ್ತಿ ಜಾಸ್ತಿ ಯಾವುದೇ ಪ್ರತಿಜೀವಿಗಳು ಜಲ್ದಿ ವರ್ಕ್ ಮಾಡೋಂಗಿಲ್ಲ ಅದಕ್ಕೆ ಎಷ್ಟೋ ಜನರ ಸಾವು ನೋವುಗಳು ಸಂಭವಿಸ್ತವೆ ನಾವು ದಿನನಿತ್ಯ ಜೀವನದಲ್ಲಿ ನೋಡಿರ್ತೀವಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಬರ್ತಾನೆ ಅಂತ ಹೇಳಿನಿ ಹೌದಾ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾನೆ ಈ ಈ ಒಂದು ಲೆಕ್ಕಾಚಾರದ ಮೇಲೆ ಈಗೇನು ಕೇಳೋಣಂತಂದ್ರೆ ಪ್ರತಿಜೀವಿಕಗಳು ಯಾವುದರ ವಿರುದ್ಧ ಪರಿಣಾಮಕಾರಿಯಾಗಿರೋದಿಲ್ಲ ತುಂಬ ಎಂ ಕಾಂಪಿಟೇಟಿವ್ ಇದು ಕ್ವಶನ್ ಆಗೈತಿ ವೈರಸ್ಸ ಇದೇ ಕ್ವಶನ್ ಸೇಮ್ ಆಗೈತಿ ಮತ್ತೇನು ಕೇಳ್ತಾನ ಬ್ಯಾಕ್ಟೀರಿಯಾಲಿಂದ ಬರ್ತಕ್ಕಂಥ ಕೆಲವೊಂದು ಕೆಲವೊಂದಿಷ್ಟು ಪ್ರಮುಖ ರೋಗಗಳು ಪ್ರೋಟೋಜೊವಾಲಿಂದ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ರೋಗಗಳು ಶಿಲೀಂಧ್ರದಿಂದ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ರೋಗಗಳು ಈ ರೀತಿ ನೀವು ಆ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ರೆ ಕ್ವಶನ್ ಬೇಕಾದಂಗೆ ಟ್ವಿಸ್ಟ್ ಮಾಡಲಿ ಆರಾಮಾಗಿ ನೀವು ಅದನ್ನು ಓದ್ಕೋಬಹುದು ಓಕೆ ಪ್ರತಿಜೀವಿಕೆಗಳು ಯಾವುದರ ವಿರುದ್ಧ ಪರಿಣಾಮಕಾರಿ ಆಗಿರುವುದಿಲ್ಲ ಅಂತಂದ್ರೆ ವೈರಸ್ನ ವಿರುದ್ಧ ಪರಿಣಾಮಕಾರಿ ಆಗಿರುವುದಿಲ್ಲ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡು ಪ್ರೋಟೀನ್ ಯಾವುದು ಕೊಲಾಜಿನ್ ಅಂತಕ್ಕಂಥ ಪ್ರೋಟೀನು ನೋಡಿ ನೆನ್ಪಿಟ್ಕೋರಿ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಪ್ರೋಟೀನ್ ಅಂತಂದ್ರೆ ಕೊಲಾಜಿನ್ ಅಂತಕ್ಕಂಥ ಪ್ರೋಟೀನ್ ಕಂಡು ಬರ್ತದೆ ನೆನ್ಪಿಟ್ಕೋರಿ ಆಪ್ಷನ್ ಸಂಖ್ಯೆ ಮೂರು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕೊಂಡು ಇಟ್ಕೋರಿ ಯಾಕಂದ್ರೆ ಮುಂದ ಎಕ್ಸಾಮ್ಗೂ ಹೆಲ್ಪ್ಫುಲ್ ಆಗ್ತದ ಸರಿ ಒಬ್ಬ ರೈತನು ಹೆಚ್ಚಿನ ಪ್ರಮಾಣದಲ್ಲಿ ದ್ರಾಕ್ಷಿಯನ್ನು ಬೆಳೆಯುತ್ತಿದ್ದಾನೆ ದುರಾದೃಷ್ಟವಶಾತ್ ಮಾರುಕಟ್ಟೆಯಲ್ಲಿ ದ್ರಾಕ್ಷಿಗೆ ಉತ್ತಮ ಬೆಲೆ ದೊರೆಯುವುದಿಲ್ಲ ಈ ದ್ರಾಕ್ಷಿಯನ್ನು ಸಂರಕ್ಷಿಸಲು ಉತ್ತಮವಾಗಿರ್ತಕ್ಕಂಥ ವಿಧಾನ ಆತ ಏನು ಮಾಡ್ತಾನೆ ದ್ರಾಕ್ಷಿಗೆ ಉತ್ತಮ ಬೆಲೆ ಸಿಗ್ಲಿಕ್ಕಂತಂದ್ರೆ ಕೆಲವೊಂದು ಸಲ ಸಿಗಂಗಿಲ್ಲ ಕೆಲವೊಂದು ಸಲ ಸಿಗ್ತೈತಿ ಹೌದಾ ಹೀಗೆ ಭಾರತದ ಒಂದು ವ್ಯವಸಾಯ ಐತಿ ಆ ಆ ಒಂದು ದ್ರಾಕ್ಷಿಗೆ ಸರಿಯಾಗಿರ್ತಕ್ಕಂಥ ಬೆಲೆ ಸಿಗಲಿಲ್ಲ ಅಂತಂದ್ರೆ ಅವೇನು ಮಾಡ್ತಾನೆ ಶಾಖದಿಂದ ಆ ಒಂದು ದ್ರಾಕ್ಷಿಗಳೇನು ಮಾಡ್ತಾನೆ ಒಣಗಿಸ್ತಾನೆ ಅದನ್ನು ಬೇರೆ ರೂಪಕ್ಕೆ ಪರಿವರ್ತನೆ ಮಾಡ್ತಾನೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಇದು ನೋಡ್ರಿ ಈ ಕೆಳಗಿನವುಗಳಲ್ಲಿ ಬಹುಬೇಗ ನಾಶವಾಗದ ಆಹಾರ ಪದಾರ್ಥ ಜಲ್ದಿ ಯಾವುದು ನಾಶ ಆಗಂಗಿಲ್ಲ ಹಾಲಿನ ಉತ್ಪನ್ನಗಳಂದ್ರು ಮುಂಜಾನಂತಂದ್ರೆ ರಾತ್ರಿಗೆ ಕೆಡ್ತಾ ಹೋದಾ ಇನ್ನು ಮೊಟ್ಟೆ ತುಂಬ ಅದನ್ನು ಬಾಳಿಕೆ ಬರೋಂಗಿಲ್ಲ ತರಕಾರಿಗಳನ್ನು ತುಂಬ ಕಮ್ಮಿ ಅವಧಿಗೆ ಬಾಳಿಕೆ ಬರ್ತಾವೆ ಆದರೆ ಆಹಾರ ಧಾನ್ಯಗಳು ವರ್ಷಾನುಘಟ್ಲೆ ನಮಗೆ ಉಪಯುಕ್ತವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳಾಗ್ತವೆ ಆಪ್ಷನ್ ಸಂಖ್ಯೆ ನಾಲ್ಕು ಹೌದಾ ಬಹುಬೇಗ ನಾಶವಾಗದ ಆಹಾರ ಪದಾರ್ಥಗಳು ಅಂತಂದ್ರೆ ಆಹಾರ ಧಾನ್ಯಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಈ ರೀತಿ ಏನು ಮಾಡ್ತಾನೆ ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ಐತಿದು ಓಕೆ ನಾರಿನಾಂಶವುಳ್ಳ ಆಹಾರ ಪದಾರ್ಥಗಳು ಹಣ್ಣು ಮತ್ತು ತರಕಾರಿಗಳು ತುಂಬ ಸರಳವಾಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಬೆಳೆಕಾಳುಗಳಲ್ಲಿ ಇರ್ತೈತಿ ಬಟ್ ಹೆಚ್ಚಿಗೆ ಹಣ್ಣು ಮತ್ತು ತರಕಾರಿಗಳಲ್ಲಿ ನಾರಿನಾಂಶದ ಪ್ರಮಾಣ ಜಾಸ್ತಿ ಇರ್ತದೆ ಯಾವ್ಯಾವದ್ರಲ್ಲಿ ಯಾವ್ಯಾವದ್ರ ಪ್ರಮಾಣ ಐತೆ ಅಂತ ಕೇಳ್ತಾ ಬರ್ತಾನೆ ಹೌದಾ ಈ ವಿಟಮಿನ್ಗಳ ಬಗ್ಗೆ ಆಯಿತು ಪ್ರೋಟೀನ್ಗಳ ಬಗ್ಗೆ ಆಯಿತು ಈಗ ನಾರಿನಾಂಶಗಳನ್ನು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮುಖದಲ್ಲಿ ಪ್ರಶ್ನೆಗಳನ್ನು ತೆಗಿತಾ ಬರ್ತಾನೆ ತುಂಬ ಸರಳವಾಗಿರ್ತಕ್ಕಂಥ ಇರ್ತೈತಿ ಆರಾಮಾಗಿ ನೀವು ಉತ್ತರವನ್ನು ಹಾಕ್ಬಹುದು ಓಕೆ ಅತಿ ಹೆಚ್ಚು ಪ್ರಭೇದದ ಜೀವಿಗಳು ಕಂಡು ಬರ್ತಕ್ಕಂಥ ವಂಶ ಕೀಲುಗಾಳಿಗಳು ಅಥವಾ ಆರ್ತ್ರೋಪ್ರೋಢ ಅಂತ ಕರಿತೀವಿ ಅತಿ ಹೆಚ್ಚು ಪ್ರಭೇದ ಕಂಡು ಅಂದರೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಆರ್ತ್ರೋಪ್ರೋಢ ಅಂತ ಕರಿತೀವಿ ಕೀಲುಗಾಳಿಗಳು ಕೀಲ್ಗಾಳಿಗಳನ್ನು ಅಂತೀವಿ ಅಥವಾ ಕೀಲು ಕಾಲುಗಳು ಅಂತನೂ ಅದನ್ನು ಕರಿತಾ ಬರ್ತಿದ್ವಿ ಓಕೆ ಡೋಂಟ್ ವರಿ ಆಪ್ಷನ್ ಸಂಖ್ಯೆ ನಾಲ್ಕು ಆರ್ಥ್ರೋಪೋಡಾ ನೆನ್ಪಿಟ್ಕೊಂಡ್ಬಿಟ್ರಿ ಅತಿ ಹೆಚ್ಚು ಜೀವಸಂದಣಿ ಯಾವುದಂತಂದ್ರೆ ಆರ್ಥೋಪೋಡಾ ಇಂಗ್ಲೀಷ್ನ ಕರೀತಾರೆ ಅದು ಹೆಚ್ಚು ಕ್ವಶನ್ ಆಗ್ತದ ಜಾಸ್ತಿ ಜಾಸ್ತಿ ಕ್ವಶನ್ ಕೇಳ್ತಕ್ಕಂಥ ಪ್ರಶ್ನೆ ಇದೂ ಅತಿ ಹೆಚ್ಚು ಪ್ರಭೇದದ ಜೀವಿಗಳು ಆರ್ಥ್ರೋಪೋಡನಲ್ಲಿ ಕಂಡು ಬರ್ತಾವ ಸರಿ ಯಕೃತ್ತಿನಲ್ಲಿ ವಾಸಿಸುವ ಪರಾವಲಂಬಿ ಚಪ್ಪಟೆ ಹುಳುಗಳು ನೋಡ್ರಿ ನಮ್ಮ ಯಕೃತ್ತಿನಲ್ಲಿ ವಾಸಿಸ್ತಕ್ಕಂಥ ಪರಾವಲಂಬಿ ಚಪ್ಪಟೆಗಳು ಅಂತಂದ್ರೆ ಲಿವರ್ ಫ್ಲೋಕ್ ಅಂತ ಕರಿತೀವಿ ನಮ್ಮ ಯುಕೃತ್ತಿನಲ್ಲಿ ವಾಸಿಸುವ ಪರಾವಲಂಬಿ ಚಪ್ಪಟೆಗಳು ಯಾವ್ದ್ರೆ ಸರ ಲಿವರ್ ಫ್ಲೋ ಕೆಲವೊಂದಿಷ್ಟು ಕ್ವಶನ್ಗಳು ಒಮ್ಮೊಮ್ಮೆ ನೇರವಾಗಿಯೇ ಬರ್ತಾವೆ ಒಮ್ಮೆ ಡೈರೆಕ್ಟ್ ಬರ್ತಿರ್ತವೆ ಅದಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನಾವು ಮಾಡ್ಕೊಂಡು ಇಟ್ಕೊಳ್ಳೋದು ಬಹಳ ಉತ್ತಮ ಸರಿ ನೆಕ್ಸ್ಟ್ ಕ್ವಶನ ಮೃದ್ವಂಗಿಗಳಲ್ಲಿ ಕಂಡು ಬರುವ ನಾಲಿಗೆ ರ್ಯಾಡುಲ್ಲಾ ಅಂತ ಕರಿತೀವಿ ಏನು ಸರ ಮೃದ್ವಂಗಿಗಳಲ್ಲಿ ಕಂಡು ಬರ್ತಕ್ಕಂಥ ನಾಲಿಗೆ ಅಂಥದ್ದು ರ್ಯಾಡುಲ್ಲಾ ಎಂತಕ್ಕಂಥ ಒಂದು ನಾಲಿಗೆ ಅಲ್ಲಿ ಕಂಡು ಬರ್ತದ ಸರಿ ಇಷ್ಟು ಪ್ರಶ್ನೆಗಳು ನೇರವಾಗಿ ಕಮ್ಮಿ ವಿವರಣೆ ಕೊಟ್ಟರು ಪಟ ಪಟ ಕ್ವಶನ್ನ ನೋಡ್ಕೊಂಡಿವಿ ಓಕೆ ಮತ್ತೆ ಒಂದು ನೆಕ್ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಒಂದು ಕ್ವಶನ್ ಪೇಪರ್ಗಳ ಮೂಲಕ ಏನು ಮಾಡೋಣ ಮತ್ತೊಂದಿಷ್ಟು ಪ್ರಶ್ನೆಗಳ ಮೂಲಕ ಮಾಹಿತಿಯನ್ನು ಕಲೆ ಹಾಕ್ತಾ ಎರಡು ಸಾವಿರದ ಇಪ್ಪ ಇಪ್ಪತ್ತೊಂದು ಮುಗಿತಲ್ಲ ಇನ್ನು ನಾಳೆಗೆ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಅದು ಆಗಿಂದ ಇಪ್ಪತ್ತಾಗಿಂದ ಕ್ವೆಶನ್ ಪೇಪರ್ ಯಾವ್ದು ಬಿಡಿಸುಮು ಹತ್ತೊಂಬತ್ತರದು ಆಮೇಲೆ ಹದಿನೇಳರದ್ದು ಹದಿನೈದರದು ಹದಿನಾಲ್ಕರದ್ದು ಈ ರೀತಿ ಬಿಡಿಸ್ತಾ ಬರೋಣ ಹೆಚ್ ಆ್ಯಂಡ್ ಹೆಚ್ಚು ಪೇಪರ್ ಒನ್ ಮತ್ತು ಪೇಪರ್ ಟು ನಾವು ನೋಡಿವಲ್ಲ ಪರಿಸರ ವಿಜ್ಞಾನ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಈಗಾಗಲೇ ಕ್ವಶನ್ ಪೇಪರ್ಗಳನ್ನ ಬಿಡಿಸಿವಿ ಅದನ್ನು ಸತಕ್ಕೆ ರೆಫರೆನ್ಸ್ ಮಾಡಿರಿ ನಿಮ್ಮ ಹತ್ರ ಕ್ವಶನ್ ಪೇಪರ್ಗಳಿದ್ದು ಅಂತಂದ್ರೆ ಬಿಡಿಸಿ ಬಿಡಿಸ್ತೀವಿ ಯಾಕಂದ್ರೆ ಕ್ವಶನ್ ಯಾವ ರೀತಿ ಯಾವ ಟೈಮಿಗೆ ಹೆಂಗೆ ಬರ್ತಾವ ಅಂತ ಹೇಳಿ ಬರೋಂಗಿಲ್ಲ ಜಾಸ್ತಿ ಅದಕ್ಕೆ ಒತ್ತು ಕೊಡ್ರಿ ಮತ್ತು ಈಗ ಸೈನ್ಸ್ ಪೇಪರ್ ಒನ್ಗೂ ಸಂಬಂಧಪಟ್ಟಂತೆ ಪೇಪರ್ ಟೂಕ್ಕನ್ನು ಸಂಬಂಧಪಟ್ಟಂತೆ ಎರಡೂ ಯೂಸ್ ಆಗ್ತೈತಿ ಯಾರೆಲ್ಲ ಪೇಪರ್ ಒನ್ ಬರಾಕತ್ತೈತಿರಿ ಅವ್ರಿಗೂ ಸದ್ಯಕ್ಕೆ ಕ್ವಶನ್ ಪೇಪರ್ಗಳು ಬಹಳ ಮುಖ್ಯ ಆಗ್ತೈತಿ ಯಾಕಂದರೆ ಅಲ್ಲಿನೂ ಇಲ್ಲಿನೂ ಸಿಮಿಲರ್ ಆಗಿರ್ತಕ್ಕಂಥ ಸಿಲೆಬಸ್ ಇರೋದ್ರಿಂದ ಕ್ವಶನ್ಗಳನ್ನು ಅರೈಸ್ ಮಾಡ್ತಾ ಹೋಗ್ತಾನೆ ಓಕೆ ನಾಳೆಗೆ ಎರಡು ಸಾವಿರದ ಇಪ್ಪತ್ತರ ಒಂದು ಪ್ರಶ್ನೆ ಪತ್ರಿಕೆ ಮೂಲಕ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು